ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಕಲ್ಪನೆ ವಾಹಿನಿ ವಾರ್ತೆಗಳಿಗೆ ಸ್ವಾಗತ. ನಾನು ಗಾನವಿ. ಮುಖ್ಯಾಂಶಗಳು: ಮೂವರು ಕುಖ್ಯಾತ ಅಂತರರಾಜ್ಯ ಕಳ್ಳರ ಬಂಧನ, 300 ಗ್ರಾಂ ಚಿನ್ನಾಭರಣ ವಶ, ಕೆಆರ್ ಸಾಗರ ಕೊಲೆ ಪ್ರಕರಣದ ಆರೋಪಿಗಳ ಸೆರೆ. ಕೃಷಿ ಕಾಯ್ದೆ ವಿರುದ್ಧದ ಚಳುವಳಿಗೆ 6 ತಿಂಗಳು, ರೈತ ಹೋರಾಟ ಬೆಂಬಲಿಸಿ ಜಿಲ್ಲೆಯ ಕೆಲವೆಡೆ ಪ್ರತಿಭಟನೆ. ಹೆರಿಗೆಗೆ ದಾಖಲಾಗಿದ್ದ ಗರ್ಭಿಣಿಗೆ ಗರ್ಭಪಾತ, ಮಿಮ್ಸ್ ವೈದ್ಯರ ವಿರುದ್ಧ ಪ್ರತಿಭಟನೆ, ಸ್ಪಷ್ಟನೆ ನಂತರ ವಾಪಸಾದ ಸಂಬಂಧಿಕರು. ಜೂಜು ಅಡ್ಡೆ ಮೇಲೆ ದಾಳಿ, ಮದ್ದೂರು ಪೊಲೀಸರಿಂದ 52,000 ರು ವಶ, 6 ಮಂದಿ ವಿರುದ್ಧ ಪ್ರಕರಣ ದಾಖಲು. ತಲೆಯಲ್ಲೇ 3 ಗುಂಡುಗಳಿದ್ದ ಪಿಎಸ್ಐ ನಿಧನ, ವೀರಪ್ಪನ್ ಗುಂಡೇಟು ತಿಂದಿದ್ದ ಸಿದ್ದರಾಜ ನಾಯಕ್, ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ವಾಟ್ಸ್ಆಪ್. ಮೂವರು ಕುಖ್ಯಾತ ಅಂತರ್ ಜಿಲ್ಲಾ ಸರಗಳ್ಳರನ್ನು ಬಂಧಿಸಿರುವ ನಾಗಮಂಗಲ ಪೊಲೀಸರು 300 ಗ್ರಾಂ ತೂಕದ ಚಿನ್ನಾಭರಣ ಹಾಗೂ 1 ಬಜಾಜ್ ಪಲ್ಸರ್, 1 ಡ್ಯೂಕ್ ಬೈಕ್ ಹಾಗೂ 1 ಬಟನ್ ಚಾಕ್ ಅನ್ನು ಅಮಾನತುಪಡಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎಂ ಅಶ್ವಿನಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಎಸ್ಪಿ ನವೀನ್ ಕುಮಾರ್, ಸಿಪಿಐ ಕೆಎನ್ ಸುಧಾಕರ್, ಪಿಎಸ್ಐಗಳಾದ ಸಿ ರವಿಶಂಕರ್, ಶಿವಪ್ರಕಾಶ್ ಹಾಗೂ ಗ್ರಾಮಾಂತರ ಠಾಣಾ ಸಿಬ್ಬಂದಿ, ಬೆಂಗಳೂರಿನ ಕಾಳಪ್ಪ ಬ್ಲಾಕ್ನ 20 ವರ್ಷದ ಎಸ್ ಕುಮಾರ್, ಕುಮಾರಸ್ವಾಮಿ ಲೇಔಟ್ನ 23 ವರ್ಷದ ವಿ ಲಿಖಿತ್, ಮಾಗಡಿ ರಸ್ತೆಯ 19 ವರ್ಷದ ಪಿ ನಿಖಿಲ್ ಎಂಬುವರನ್ನು ಬಂಧಿಸಿದ್ದಾರೆ ಎಂದರು. ಇದು ಮಂಗೇಶ್ ಅಂತ ಹೇಳಿ ನಮ್ಮ ಡಿಆರ್ ಅಲ್ಲಿ ಕಾನ್ಸ್ಟೇಬಲ್ ಇದ್ದಾರೆ. ಅವರ ವೈಫ್ ಸುಮಾರು 8 ಗಂಟೆ ಮೇಲೆ ರಾತ್ರಿ ಬರ್ತಾ ಇರಬೇಕಂದ್ರೆ ಅವರು ಹುಂಡಾ ಆಕ್ಟಿವ್ ಅಲ್ಲಿ ಇಬ್ಬರು ಹುಡುಗರು ಅದರಲ್ಲೊಬ್ಬ ಚಾಕು ತೋರಿಸಿ ಆ ಚೈನ್ ಅಂತ ಕಿತ್ಕೊಂಡು ಹೋಗಿರ್ತಾನೆ. ಅದನ್ನು ಆ ದಿನ ನಾವು ಎಲ್ಲ ಚೆಕ್ ಮಾಡಿದ ಮಾಡಲಾಗಿ ಏನು ಕ್ಲೂ ದೊರಕಿರಲ್ಲ. ಬಟ್ ಅವ್ರದ್ದು ಫೋಟೋ ಎಲ್ಲ ನಮಗೆ ಸ್ವಲ್ಪ ಸಿ ಸಿ ಟಿ ವಿಯಲ್ಲಿ ಸಿಕ್ಕಿರಿದ ಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ, ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಶ್ರೀನಿವಾಸ್ ಅಂತ ಹೇಳಿ ಒಬ್ಬರು ಎಸ್ ಎಚ್ ಓ ಡ್ಯೂಟಿ ಮಾಡಿರ್ತಾರೆ, ಅವ್ರ ಮನೆಗೆ ತೆರಳ್ತಾ ಇರ್ತಾರೆ. ಆವಾಗ ಈ ಬೈಕ್ನ ಅವ್ರು ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಆಗಿ ಪಿ ಎಸ್ ಐಗೆ ತಿಳಿಸ್ತಾರೆ. ಪಿ ಎಸ್ ಐಗೆ ತಿಳಿಸಿದಾಗ ಅವ್ರು ಇಮಿಡಿಯೇಟ್ ಫಾಲೋ ಅಪ್ ಮಾಡಿ ರೌಂಡ್ ಅಪ್ ಮಾಡಿದಾಗ ಈ ವ್ಯಕ್ತಿಗಳು ನಮಗೆ ಸಿಗ್ತಾರೆ. ಒಬ್ಬ ಸಿಗ್ತಾನೆ, ಇನ್ನೊಬ್ಬ ಎಸ್ಕೇಪ್ ಆಗ್ತಾನೆ. ಆರೋಪಿಗಳು ಮಂಡ್ಯ, ಮೈಸೂರು, ಬೆಂಗಳೂರು, ಹಾಸನ, ಶಿವಮೊಗ್ಗ, ರಾಮನಗರ, ಕೋಲಾರ, ಕೆಜಿಎಫ್, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 26 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಕುಮಾರ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಸದ್ಯ ಜೈಲಿನಲ್ಲಿದ್ದಾರೆ ಎಂದು ಹೇಳಿದರು. ಆ ಮೇರೆಗೆ ನಾವು ವಿಚಾರಣೆ ಮಾಡಿ ಈ ಕೇಸಲ್ಲಿ ನಾವು ವಿಚಾರಣೆ ತೆಗೆದಾಗ ಸುಮಾರು 26 ಕೇಸ್ಗಳು ಪತ್ತೆ ಆಗುತ್ತೆ. ಈ 26 ಕೇಸ್ಗಳು ಆಲ್ಮೋಸ್ಟ್ 11 ಡಿಸ್ಟ್ರಿಕ್ಟ್ಸ್, ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಇವ್ರು ಮಾಡಿರ್ತಾರೆ. ಇವರು ಸ್ಟಾರ್ಟ್ ಮಾಡಿರೋದು ಇದನ್ನು ನವೆಂಬರ್ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾರೆ. ಇದು ಯೂಶಲಿ ಇನ್ ಅ ಗ್ರೂಪ್ ಆಫ್ 4, 2 ಬೈಕ್ ಇಟ್ಕೊಳ್ತಾರೆ ಅವರು, ಇಬ್ಬಿಬ್ಬರು ಒಂದೊಂದು ಬೈಕಲ್ಲಿ ಇರ್ತಾರೆ. ಅವ್ರದ್ದು ಏನು ಎಮ್ ಒ ಅಂದರೆ ಮೋಡಸ್ ಯಾವ ಥರ ಮಾಡ್ತಾರೆ ಅಂದರೆ ಚಾಕು ಇಟ್ಕೊತಾರೆ. ಅವರು ಚಿಕ್ಕ ವಯಸ್ಸಿನ ಹುಡುಗರು, ಬಿಟ್ವೀನ್ 21 to 23. ಅವರು ಯಾವುದು ಯಾವುದೋ ಡೆಸರ್ಟೆಡ್ ಪ್ಲೇಸ್ ಎಲ್ಲಿ ಜನ ಇರೋದಿಲ್ಲ ಹಳ್ಳಿಗಳ ಕಡೆ ಇಂಥ ಕಡೆ ಹೋಗ್ತಾರೆ, ಚಾಕು ತೋರಿಸ್ತಾರೆ. ಚಾಕು ತೋರಿಸಿದ ತಕ್ಷಣ ಅವ್ರಿಗೆ ಚೈನ್ ಕೊಟ್ಟರೆ ಅವ್ರನ್ನ ಹಾಗೆ ಬಿಡ್ತಾರೆ. ಯಾರಾದರೂ ರೆಸಿಸ್ಟ್ ಮಾಡಿ ಕೊಡಲ್ಲ ಅಥವಾ ಇಟ್ಕೊಂತಾರೆ ಅಂದ್ರೆ ಅಂತ ಅವ್ರಿಗೆ ಇವ್ರು ಸ್ಟ್ಯಾಬ್ ಇಂಜುರಿನು ಮಾಡಿದ್ದಾರೆ. ಎಎಸ್ಪಿ ಧನಂಜಯ್, ನಾಗಮಂಗಲ ಡಿವೈಎಸ್ಪಿ ಮಂಜುನಾಥ್, ನವೀನ್ ಕುಮಾರ್, ಸಿಪಿಐ ಸುಧಾಕರ್, ಪಿಎಸ್ಐ ರವಿಶಂಕರ್ ಹಾಗೂ ಸಿಬ್ಬಂದಿಗೆ ಎಸ್ಪಿ ಪ್ರಶಂಸಾ ಪತ್ರ ನೀಡಿದರು. ಕೇಂದ್ರದ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ದೆಹಲಿ ಗಡಿಯಲ್ಲಿ ಚಳವಳಿ ನಡೆಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಿ ಕರವೇ ಶಿವರಾಮೇಗೌಡರ ಬಣದ ಕಾರ್ಯಕರ್ತರು ಬೂತನ ಹೊಸೂರು ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದರು. ಗ್ರಾಮದ ತಮ್ಮ ಮನೆಗಳ ಮುಂದೆಯೇ ಜಮಾಯಿಸಿದ ಹಲವು ಕಾರ್ಯಕರ್ತರು, ಮಹಿಳೆಯರು ಹಾಗೂ ಮಕ್ಕಳು ಕಪ್ಪು ಪಟ್ಟಿ ಕಬ್ಬಿನ ತೊಂಡೆ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಕೃಷಿ ಕಾಯ್ದೆ, ಕೇಂದ್ರ ಕೃಷಿ ಕಾಯ್ದೆ, ಕೇಂದ್ರದ ಕೃಷಿ ಕಾಯ್ದೆ ನಿಲುವಿಗೆ 6 ತಿಂಗಳಿಂದ ಹೋರಾಟ ಮಾಡ್ತಿರತಕ್ಕಂತ ರೈತರ ಹೋರಾಟಕ್ಕೆ ಪ್ರತಿಭಟನೆಯಲ್ಲಿ ನೇತೃತ್ವ ವಹಿಸಿದ್ದ ಕರವೇ ಜಿಲ್ಲಾಧ್ಯಕ್ಷ ಎಚ್ ಡಿ ಜಯರಾಮ, ಕೇಂದ್ರ ಸರ್ಕಾರ ತಕ್ಷಣ ರೈತರಿಗೆ ಮಾರಕವಾಗಿರುವ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಪ್ರತಿ ಮನೆ ಮನೆ ರೈತ ಇವತ್ತು ಸಂಕಷ್ಟದಲ್ಲಿದ್ದಾನೆ. ರೈತ ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕವಾದಂತ ಬೆಲೆ ಸಿಗ್ತಾ ಇಲ್ಲ.
ಸ್ವಾಮಿನಾಥನ್ ವರದಿ ಅವ್ರದ್ದು ಏನೋ ವರದಿ ಕೊಟ್ಟಿದ್ದಾರೋ ಅದೇ ರೀತಿ ರೈತರಿಗೆ ಹೆಚ್ಚಿನ ಬೆಲೆಯನ್ನ ಕೊಟ್ಟು ಖರೀದಿ ಮಾಡುವಂತ ಒಂದು ವ್ಯವಸ್ಥೆ ಮಾಡಬೇಕು. ಇವತ್ತು ಮಾಡ್ತಾ ಇರತಕ್ಕಂತ ಕೇಂದ್ರ ಸರ್ಕಾರದ ನಿಲುವು ಬಹಳ ಖಂಡನೀಯ. ಅದೇ ರೀತಿ ಆ ನಿಲುವನ್ನ ಅವ್ರು ತಕೊಂಡಿರ್ತಕ್ಕಂಥ ಕೃಷಿ ಕಾಯ್ದೆಯನ್ನ ಯಾರೋ ಕೆಲವೇ ಕೆಲವು ಅಭಾರಿ ಅದಾನಿ ಅಂತ ಗಟ್ಟಿಗರಿಗೆ ಕೊಡ್ತಕ್ಕಂಥ ಈ ದೇಶದ ಕೃಷಿಯನ್ನ ಅವ್ರು ಕೈ ಕೊಡ್ತಾ ಇದ್ದಾರೆ, ಅದು ನಿಜವಾಗ್ಲೂ ಖಂಡನೀಯ. ದಯಮಾಡಿ ಕೃಷಿ ವ್ಯವಸ್ಥೆಯನ್ನ ಇಂದಿನಿಂದ ಏನ್ ಬಂದಿತ್ತು ಅದೇ ರೀತಿಯನ್ನ ಮುಂದುವರಿಸಬೇಕು. ಜೊತೆಗೆ ಸ್ವಾಮಿನಾಥನ್ ವರದಿಯವರ ಕೃಷಿಯ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಈ ಮೂಲಕ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡುತ್ತಾ ಇವತ್ತು ಏನೋ ಕೇಂದ್ರ ಸರ್ಕಾರ 6 ತಿಂಗಳಿಂದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೆಯೋ ರೈತರ ಬೆಂಬಲವಾಗಿ ಇವತ್ತು ಪ್ರತಿ ಮನೆ ಮನೆಗೂ ನಿಲ್ಬೇಕು ಅಂತಕ್ಕಂಥ ಹೇಳ್ತಾ. ಪ್ರತಿಭಟನೆಯಲ್ಲಿ ಯಶೋದಮ್ಮ, ಇಂದ್ರ, ವೀಣಾ, ಪ್ರಭಾ, ಕಲಾವತಿ, HS ಪುಟ್ಟಸ್ವಾಮಿ, ಲಿಂಗರಾಜು, ಶಶಿ ಆಟೋ, ಶಿವರಾಜಾಚಾರಿ, ಶೇಖರ್, ಚಿನ್ನಪ್ಪ ಮೊದಲಾದವರಿದ್ದರು. ಲಾಕ್ಡೌನ್ ಕಾರಣದಿಂದ ಅಂಚೆ ಕಚೇರಿಗೆ ಮಾಸಿಕ ಪಿಂಚಣಿ ಹಣ ಪಡೆಯಲು ಸಮಸ್ಯೆ ಎದುರಿಸುತ್ತಿರುವ ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳ ಅನುಕೂಲಕ್ಕಾಗಿ ಮಂಡ್ಯ ಅಂಚೆ ಇಲಾಖೆಯು ಗ್ರಾಹಕರ ಮನೆ ಬಾಗಿಲಿಗೆ ಅಂಚೆ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ. ಈ ಸಂಬಂಧ ಫಲಾನುಭವಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಪೋಸ್ಟ್ಮನ್ಗಳನ್ನು ಸಂಪರ್ಕಿಸಿ ಅವರಿಗೆ ತಮ್ಮ ಪಾಸ್ಬುಕ್ ಮತ್ತು ವಿತ್ಡ್ರಾ ಫಾರ್ಮ್ ಅನ್ನು ಭರ್ತಿ ಮಾಡಿ ನೀಡಿದಲ್ಲಿ ಅವರ ಖಾತೆಯಲ್ಲಿರುವ ಹಣವನ್ನು ಮರುದಿನ ಮನೆ ಬಾಗಿಲಿಗೆ ಯಾವುದೇ ಶುಲ್ಕವಿಲ್ಲದೆ ಒದಗಿಸಲು ಅಂಚೆ ಇಲಾಖೆಯು ಕ್ರಮ ಕೈಗೊಂಡಿದೆ. ಗ್ರಾಹಕರು ಮನೆಯಲ್ಲೇ ಇದ್ದು ಸರ್ಕಾರದ ನಿಯಮಗಳನ್ನು ಪಾಲಿಸಿ ತಮ್ಮ ಹಾಗೂ ತಮ್ಮ ಕುಟುಂಬದವರ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಅಂಚೆ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಾಲ ನೀಡಿದ್ದ ಹಾಗೂ ತನ್ನ ಪತ್ನಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಶಂಕೆಯಿಂದ ವ್ಯಕ್ತಿಯನ್ನು ಕೊಲೆ ಮಾಡಿ ಭತ್ತದ ಗದ್ದೆಗೆ ಬಿಸಾಡಿದ್ದವರನ್ನು KR ಸಾಗರ ಪೊಲೀಸರು ಬಂಧಿಸಿದ್ದಾರೆ. ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎಂ ಅಶ್ವಿನಿ, May 21 ರಾತ್ರಿ ಹೊಂಗಳ್ಳಿ ಗ್ರಾಮದ ಚಂದ್ರ ಹಾಗೂ ಆತನ ಸ್ನೇಹಿತ ಶ್ರೀಧರ್ ಸೇರಿಕೊಂಡು ಅದೇ ಗ್ರಾಮದ ಅಶೋಕ್ನನ್ನು ಪಂಪ್ಹೌಸ್ನಲ್ಲಿ ಕೆಲಸದಲ್ಲಿದ್ದಾಗ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಿ KR ಸಾಗರ ಕಾವೇರಿ ಹೊಳೆಯ ಹೊಸ ಸೇತುವೆ ಬಳಿ ಹೊಳೆಗೆ ಹೋಗುವ ರಸ್ತೆಯ ಇಳಿಜಾರಿನ ಭತ್ತದ ಗದ್ದೆಗೆ ಬೈಕ್ ಸಮೇತ ಬಿಸಾಡಿದ್ದರು ಎಂದು ಹೇಳಿದರು. KR ಸಾಗರದಲ್ಲಿ ಒಂದು ಕೊಲೆ ಆಗುತ್ತೆ. KR ಸಾಗರ್ ಪೊಲೀಸ್ ಸ್ಟೇಷನ್ 21/5/2021 ರಾತ್ರಿ 10 ಗಂಟೆಗೆ ಒಬ್ಬ ವ್ಯಕ್ತಿ ಅಶೋಕ್ ಅಂತ ಹೇಳಿ ಹೊಂಗಳ್ಳಿ ವಿಲೇಜ್ ಅಲ್ಲಿ ಅವ್ರದ್ದು ವಿಕ್ಟಿಮ್ ಇರೋದು, ಅವರ ಪಂಪ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನೈಟ್ ಶಿಫ್ಟ್ ಅಲ್ಲಿ. ಅಶೋಕ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಮಲಗಿರ್ತಾರೆ, ಹೇಮಂತ್ ಅಲ್ಲ ಅವ್ರ ಹೆಸರು ಉಮೇಶ್. ಅಶೋಕ್ ಮತ್ತೆ ಉಮೇಶ್ ಆ ಪಂಪ್ ಹೌಸ್ ಅಲ್ಲಿ ಮಲಗಿರ್ತಾರೆ. ಆವತ್ತಿನ ದಿನ ರಾತ್ರಿ ಚಂದ್ರು ಮತ್ತೆ ಶ್ರೀಧರ್ ಬರ್ತಾರೆ. ಬಂದ್ಬಿಟ್ಟು ಅಶೋಕ್ ಒಂದು 50,000 ಕೊಟ್ಟಿರ್ತಾನೆ ಚಂದ್ರುಗೆ ಸಾಲ ಆಗಿ, ಮತ್ತೆ ಅವ್ರ ಪ್ರಕಾರ ಒಂದು ಇಲ್ಲೀಗಲ್ ರಿಲೇಶನ್ಶಿಪ್ ಇರುತ್ತೆ ಚಂದ್ರು ಅವ್ರ ವೈಫ್ ಜೊತೆಲಿ. ಆ ವಿಚಾರವಾಗಿ ಬಂದು ಚಂದ್ರು ಅಶೋಕ್ ಮೇಲೆ ಜೋರು ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಹೊರಗಡೆ ಕರ್ಕೊಂಡು ಹೋಗಿ ಆ ಪಂಪ್ ಹೌಸ್ ಮುಂದೆನೆ ಅವನ್ನ ಒಡೆದು ತದನಂತರ ಅವನ ಒಂದು ಸ್ವಲ್ಪ ದೂರದಲ್ಲಿ ಜಮೀನ್ ಹತ್ರ ಕರ್ಕೊಂಡೋಗಿ ಮೇಲಿಂದ ಕೆಳಗಡೆಗೆ ಸ್ವಲ್ಪ ಹೈಟ್ ಇರುತ್ತೆ ಅಲ್ಲಿ ಬೈಕ್ ಸಮೇತ ತಲ್ಲಿ ಒಂದು ಆಕ್ಸಿಡೆಂಟ್ ತರ ರೂಪಿಸಿ ಕೊಲೆ ಮಾಡುತ್ತೆ. ಇದರಲ್ಲಿ ಇಬ್ಬರು ಅಕ್ಯೂಸ್ಡ್ ಇರ್ತಾರೆ, ಚಂದ್ರು ಅಲಿಯಾಸ್ ಭೀಮಾ ಅಂತ ಹೇಳಿ ಶ್ರೀಧರ್ ಅಂತ ಹೇಳಿ ಇಬ್ಬರನ್ನು ಅರೆಸ್ಟ್ ಮಾಡಿದೆ. ಆರೋಪಿಗಳನ್ನು ಶ್ರೀರಂಗಪಟ್ಟಣ DSP SN ಸಂದೇಶ್ ಕುಮಾರ್, KR ಸಾಗರ CPI D ಯೋಗೇಶ್, PSI ರವಿಕಿರಣ್ ನೇತೃತ್ವದ ತಂಡ May 25 ಮೈಸೂರಿನ ಇಲವಾಲದಲ್ಲಿ ಬಂಧಿಸಿದರು. ಬಂಧಿತರು ಈಗ ನ್ಯಾಯಾಂಗ ವಶದಲ್ಲಿದ್ದಾರೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ದೆಹಲಿಯಲ್ಲಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ಬೆಂಬಲಿಸಿ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿಯ ರೈತ ಸಂಘ ಕಾರ್ಯಕರ್ತರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದರು. ಗ್ರಾಮದ KS ಪುಟ್ಟಣ್ಣಯ್ಯರ ಪುತ್ಥಳಿ ಮುಂಭಾಗ ಜಮಾಯಿಸಿದ ರೈತರು 6 ತಿಂಗಳಿನಿಂದ ರೈತರಿಗೆ ಮಾರಕವಾಗಿರುವ ಕೃಷಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡುತ್ತಿದ್ದರೂ ಸ್ಪಂದಿಸದೆ ರೈತ ವಿರೋಧಿ ಸರ್ಕಾರ ಎಂಬುದನ್ನು ಸಾಬೀತು ಮಾಡಿದೆ ಎಂದು ಕಿಡಿಕಾರಿದರು. ಏನು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಈ ಕಾಯ್ದೆ ರದ್ದಾಗೋ ಗಂಟ, 1 ವರ್ಷ ಆದರೂ ಪರವಾಗಿಲ್ಲ ರದ್ದಾಗೋ ಗಂಟ ನಾವು ಅಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ನಿರಂತರವಾಗಿ ಮಳೆ ಬಿಸಿಲು ಚಳಿ ಎಲ್ಲನೂ ಲೆಕ್ಕಿಸ್ತಾನೆ 6 ತಿಂಗಳು ಸುತ್ತಿದ್ದಾರೆ. ಆ ಕಿಸಾನ್ ಸಂಯುಕ್ತ ಮೋರ್ಚಾ ಅಂತ ಒಂದು ಗುಂಪು ಮಾಡ್ಕೊಂಡು ಇಡೀ ದೇಶದಲ್ಲಿ ಇವತ್ತು ಈ ಚಳವಳಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕಾಯ್ದೆಗಳನ್ನ ನಮ್ಮ ಮೇಲೆ ಏರೋದು ಬೇಡ, ಆ ಕಾಯ್ದೆಗಳು ರದ್ದಾಗಲೇಬೇಕು ಅಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಿಸಾನ್ ಸಂಯುಕ್ತ ಮೋರ್ಚಾದವ್ರಿಗೆ ಸಪೋರ್ಟ್ ಮಾಡಿ ಇವತ್ತು ಧರಣಿನ ಮಾಡ್ತಾ ಇದ್ದೀವಿ.
ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪೇಗೌಡ, ಕೆಟಿ ಗೋವಿಂದೇಗೌಡ, ಯುವರಾಜ್, ವೈಜಿ ರಾಘು, ಪ್ರಕಾಶ್ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹೆರಿಗೆಗೆ ದಾಖಲಾಗಿದ್ದ ಗರ್ಭಿಣಿ ಪತಿಗೆ ಓಲೆ ಬಿಚ್ಚಿಕೊಡಲು ಹೋದ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೆರಿಗೆ ಆಗಿರುವ ಘಟನೆ ಮಂಡ್ಯ ವೈದ್ಯಕೀಯ ಆಸ್ಪತ್ರೆಯ ಎರಗೆ ವಿಭಾಗದ ಬಳಿ ನಡೆದಿದೆ. ಮಂಡ್ಯದ ಗುತ್ತಲು ಬಡಾವಣೆ ನಿವಾಸಿ ಇಸ್ಮಾಯಿಲ್ ಅವರ ಪತ್ನಿ ಸೋನು ಅವರನ್ನು ಮಂಗಳವಾರ ಆಸ್ಪತ್ರೆಗೆ ಕರೆತಂದಾಗ ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿದಾಗ ಮಗು ಮೃತಪಟ್ಟಿರುವುದು ಗೊತ್ತಾಗಿದೆ. ನಿಯಮದಂತೆ ಕೋವಿಡ್ ಪರೀಕ್ಷೆ ಬರೆದ ವೈದ್ಯರು ಬುಧವಾರ ಬರುವಂತೆ ಹೇಳಿ ಕಳಿಸಿದ್ದರು. ಬುಧವಾರ ಬೆಳಿಗ್ಗೆ ಆಸ್ಪತ್ರೆಗೆ ಬಂದ ಅವರನ್ನು ಒಳರೋಗಿಯಾಗಿ ಸೇರಿಸಿಕೊಂಡು ಕೋವಿಡ್ ವರದಿ ನಿರೀಕ್ಷೆಯಲ್ಲಿದ್ದರು. ಈ ವೇಳೆ ಸೋನು ತನ್ನ ಓಲೆಗಳನ್ನು ಬಿಚ್ಚಿ ಪತಿಗೆ ಕೊಡಲು ಹೋದಾಗ ಅಲ್ಲೇ ಗರ್ಭಪಾತವಾಗಿದೆ. ಇದರಿಂದ ಕೆಲವರು ವೈದ್ಯರ ನಿರ್ಲಕ್ಷ್ಯದಿಂದ ದುರಂತ ಜರುಗಿದೆ ಎಂದು ಆಪಾದಿಸಿ ಗಲಾಟೆ ಮಾಡಿ ಮೂಡಾ ಮಾಜಿ ಅಧ್ಯಕ್ಷ ಮುನಾವರ್ ಖಾನ್ ನೇತೃತ್ವದಲ್ಲಿ 5 ಲಕ್ಷ ಪರಿಹಾರಕ್ಕೆ ಬೇಡಿಕೆ ಇಟ್ಟರು. ಕರೋನಾ ಚೆಕ್ ಮಾಡ್ಬಿಟ್ರೆ ಎಮರ್ಜೆನ್ಸಿ ಇದ್ರೆ ರಿಪೋರ್ಟ್ ಅಲ್ಲೇನೆ ಕೊಡ್ಬೇಕು. ತಳಕ್ಕೆ ಬಂದ ಪೊಲೀಸರ ಸಮ್ಮುಖದಲ್ಲಿ ಮೀಮ್ಸ್ ಅಧಿಕಾರಿಗಳು ದಾಖಲಾತಿಗಳನ್ನು ತೋರಿಸಿದ ನಂತರ ಎಲ್ಲರೂ ವಾಪಸಾದರು. ಅದು ಏನಾಯ್ತು ಅಂತ ಹೇಳಿದ್ರೆ, ನಿನ್ನೆ ಅವರು ಪೇಷಂಟ್ ಒಬ್ರು ಬಂದು, ಗರ್ಭಿಣಿ ಪೇಷಂಟ್ ಬಂದು 7 ತಿಂಗಳ ಗರ್ಭಿಣಿ, ಅವರು ಬಂದು ನಮ್ಮಲ್ಲಿ ತೋರಿಸ್ಕೊಂಡಿರ್ತಾರೆ. ಅವರು ಇದೇ ಮೊದಲ ಬಾರಿಗೆ ಬಂದಿರ್ತಾರೆ, ಯಾವುದೇ ಆಂಟಿನೆಂಟಲ್ ಚೆಕ್ಅಪ್ ಗೆ ನಮ್ಮಲ್ಲಿ ಬಂದಿರೋದಿಲ್ಲ. ಸೊ ಬಂದ ನಂತರ ಅವರು ಪರೀಕ್ಷೆ ಮಾಡ್ಲಿಕ್ಕೆ ನಮ್ಮ ಡಾಕ್ಟರ್ಗಳು ಪರೀಕ್ಷೆ ಮಾಡಲಾಗಿ ಅದರ ಹಾರ್ಟದು ಇದು ಸೌಂಡ್ ಕೇಳ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅವರಿಗೆ ಒಂದು ಸ್ಕ್ಯಾನ್ ಮಾಡಿಸಿದ್ದಾರೆ. ಆ ಸ್ಕ್ಯಾನಲ್ಲಿ ಮಗು ಒಳಗಡೆ ಸತ್ತಿದೆ, ಗರ್ಭದಲ್ಲೇ ಸತ್ತಿದೆ ಅಂತ ತಿಳಿದು ಬಂದಿರುತ್ತೆ. ಮತ್ತು ಈ ವಿಷಯವನ್ನು ಪೇಷಂಟ್ ಅವರಿಗೆ, ಪೇಷಂಟ್ ಮತ್ತು ಪೇಷಂಟ್ ಕಡೆಯವರಿಗೆ ಇಬ್ಬರಿಗೂ ಕೂಡ ಹೇಳಿರ್ತಾರೆ. ಹಾಗೂ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈ ಥರ ಇನ್ವೆಸ್ಟಿಗೇಷನ್ ಎಲ್ಲ ಆದಮೇಲೆ ಇನ್ವೆಸ್ಟಿಗೇಷನ್ ಮಾಡಿಸ್ಬಿಟ್ರು ಅಡ್ಮಿಷನ್ ಆಗಿ ಅಂತಲೂ ಕೂಡ ಹೇಳಿರ್ತಾರೆ. ಸೊ ಹಾಗೆ ಇವರು ನಿನ್ನೆ ಅಡ್ಮಿಷನ್ ಆಗಲಿಲ್ಲ, ಮತ್ತು ಬೆಳಿಗ್ಗೆ ನೋವು ಬಂದಿದೆ. ನೋವು ಬಂದಮೇಲೆ ತಕ್ಷಣ ಇಂದು ಬೆಳಿಗ್ಗೆ ಬಂದಿದ್ದಾರೆ, ಬಂದುಬಿಟ್ಟು ಅಡ್ಮಿಷನ್ಗೆ 8 ಗಂಟೆಗೆ ಬಂದಿದ್ದಾರೆ. 8 ಗಂಟೆಗೆ ಬಂದು ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಆಗಿ ಸೊ ಇವರು ಅಡ್ಮಿಷನ್ ಕೂಡ ಮಾಡ್ಕೊಂಡಿದ್ದಾರೆ. ನಾವು ಅಡ್ಮಿಷನ್ ಮಾಡ್ಕೊಳೋದಕ್ಕೂ ಮುಂಚೆ ನಮ್ಮ ಈಗ ಹೆರಿಗೆ ವಾರ್ಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ ರ್ಯಾಟ್ ಅಂತ ಮಾಡಿಸ್ತಾರೆ. ರ್ಯಾಟ್ ಪರೀಕ್ಷೆಗಳನ್ನ ಕೋವಿಡ್ಗೆ ಪರೀಕ್ಷೆ ಮಾಡ್ತಾರೆ, ಇಲ್ಲಾಂದರೆ RT-PCR ಮಾಡಿಸ್ತಾರೆ. ಇದು ಎಮರ್ಜೆನ್ಸಿ ಆಗಿರೋದ್ರಿಂದ ರ್ಯಾಟ್ ಪರೀಕ್ಷೆಯನ್ನು ಮಾಡಿಸಿ ನೆಗೆಟಿವ್ ಬಂದಮೇಲೆ ಅವನ್ನ ಒಳಾಡೆ ಕರ್ಕೊಂಡಿದ್ದಾರೆ. ಕರ್ಕೊಂಡು ಅಡ್ಮಿಷನ್ ಆಗಿ ಕುಳ್ತಿರ್ತಾರೆ. ಕೂರಿಸ್ಬಿಟ್ಟು ಬೇರೆ ಪೇಷೆಂಟ್ಗಳನ್ನ ನೋಡ್ತಾ ಇರ್ತಾರೆ ಈ ನರ್ಸಿಂಗ್ ಸ್ಟಾಫು. ಆ ಸಮಯದಲ್ಲಿ ಇವರು ಯಾರಿಗೂ ಹೇಳದೆ ಹೊರಗಡೆ ಬಂದುಬಿಟ್ಟು ಅವರ ಯಜಮಾನರಿಗೆ ಕಿವಿ ಓಲೆಗಳನ್ನ ಕೊಡೋದಕ್ಕೆ ಅಂತ ಬಂದುಬಿಟ್ಟು ಬಂದಿದ್ದಾರೆ. ಸೊ ಬಂದ ನಂತರದಲ್ಲಿ ಬಂದುಬಿಟ್ಟು ಹೊರಗಡೆ ಬಂದು ಕೊಟ್ಟು ಒಳಗಡೆ ಹೋಗುವಾಗ ಅದು ಡೆಲಿವರಿ ಆಗಿರುತ್ತೆ. ಸೊ ಮಗು ಸತ್ತಿದೆ ಅಂತ ನಿನ್ನೆ ಹೇಳಿದ್ದಾರೆ. ಸೊ ಅದಕ್ಕೂ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ. ಇದು ಪೇಷಂಟ್ ಬಂದು ಹೋಗಬೇಕಾದ್ರೆ ನಮ್ಗೆ ಯಾರಿಗೂ ತಿಳಿಸ್ತೇ, ವೈದ್ಯರಿಗೆ ಅಥವಾ ನರ್ಸರಿಗೆ ತಿಳಿಸ್ತೇ ಬಂದಿರೋದ್ರಿಂದ ಸೊ ಈ ತರ ಅವಘಡ ಸಂಭವಿಸಿದೆ ಅಂತ ಹೇಳೋದಕ್ಕೆ ಇಷ್ಟಪಡ. ಈಗ ವಿರಾಮ. ವಿರಾಮದ ನಂತರ ವಾರ್ತೆಗಳು ಮುಂದುವರಿಯುತ್ತವೆ. Show your love. Gift Nandini Sweets. Nimma Priti Ishte Shuddha. Nandini Milk and Products. Naturally nutritious. Mana Manegalallu Nandini. ವಾರ್ತೆಗಳಿಗೆ ಸ್ವಾಗತ. ಕೋವಿಡ್ ಸೋಂಕು ತಡೆಯುವ ಸಲುವಾಗಿ ಒಂದು ಹೆಜ್ಜೆ ಮುಂದಿಟ್ಟಿರುವ ಆರೋಗ್ಯ ಇಲಾಖೆ ಜ್ವರ, ನೆಗಡಿ ಮೊದಲಾದ ಸೋಂಕು ಇರುವವರ ಮನೆಗೆ ಮೊಬೈಲ್ ತಂಡ ತೆರಳಿ ಪರೀಕ್ಷೆ ಮಾಡಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ. ಹಳೆ ಬೋದನೂರಿನಲ್ಲಿ ತಾಲೂಕು ಕೋವಿಡ್ ಪರೀಕ್ಷೆ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಡಾಕ್ಟರ್ ಚಂದ್ರಶೇಖರ್ ನೇತೃತ್ವದ ತಂಡ ಹಲವರ ಮನೆಗಳಿಗೆ ತೆರಳಿ ಮೂಗು ಹಾಗೂ ಗಂಟಲು ದ್ರವವನ್ನು ತೆಗೆದು ಪರೀಕ್ಷೆಗೆ ತೆಗೆದುಕೊಂಡು ಬರುತ್ತಿದ್ದಾರೆ. ಜ್ವರ ಮೊದಲಾದ ಸಮಸ್ಯೆ ಇರುವವರಿಗೆ ಅಲ್ಲಿಯೇ ಮಾತ್ರೆ ಕೊಡುತ್ತಿರುವುದರ ಜೊತೆಗೆ ಸೋಂಕು ಪಾಸಿಟಿವ್ ಬಂದವರನ್ನ ಆಸ್ಪತ್ರೆಗೆ ಕರೆಸಿಕೊಂಡು ಚಿಕಿತ್ಸೆ ನೀಡಲಾಗುವುದು ಎಂದು ಡಾಕ್ಟರ್ ಚಂದ್ರಶೇಖರ್ ತಿಳಿಸಿದರು. ಗವರ್ಮೆಂಟ್ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ, ಆರೋಗ್ಯ ಇಲಾಖೆನ ILI ಮತ್ತೆ ಶಾರಿ ಕೇಸಸ್ ಅಂದ್ರೆ ನೆಗಡಿ ಕೆಮ್ಮು ಇರ್ತಕ್ಕಂಥ ಕೇಸಸ್ನ ಅವ್ರ ಮನೆಗೆ ಹೋಗಿ ಅವ್ರನ್ನ ಅಲ್ಲೇ ಟೆಸ್ಟ್ ಮಾಡಿ
ಅಲ್ಲೇ ರಿಸಲ್ಟ್ ಬರೋ ತನಕ ಮನೇಲಿ ಇರ್ತಕ್ಕಂಥದ್ದು, ಮತ್ತು ಅಲ್ಲೇ ಬಿ ಪಿ ಇದು ಶುಗರು ಮತ್ತು ಟೆಂಪ್ರೇಚರು ಮತ್ತು ಪಲ್ಸ್ ಪಲ್ಸ್ನ ಚೆಕ್ ಮಾಡುವಂಥದ್ದು ಇದು ಈ ದಿನದಿಂದ ನಮ್ಮ ಮಂಡ್ಯದಲ್ಲಿ ಚಾಲ್ತಿಯಲ್ಲಿ ಸ್ಟಾರ್ಟ್ ಶುರುವಾಗ್ತಾಯಿದೆ. ಜ್ವರದವ್ರಿಗೆ ಮತ್ತು ಕೆಮ್ಮಿದ್ರೆ ಆ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ಸ್ ನಾವು ಕೊಡ್ತೀವಿ. ಜ್ವರ ಇದ್ದರೆ ಪ್ಯಾರಾಸಿಟಮಾಲು, ನೆಗಡಿ ಇದ್ದರೆ ಸಿಟ್ರಿಸ್, ಈ ಥರದ್ದು ಮಾತ್ರ. ಅದಾದಮೇಲೆ ಏನಾದರೂ ಪಾಸಿಟಿವ್ ಏನಾದರೂ ಬಂತು ಅಂದರೆ ನಾವು ಅವ್ರನ್ನ ಹೋಮ್ ಐಸೋಲೇಷನ್ ಈಗ ಸ್ಟಾಪ್ ಮಾಡಿದ್ದೀವಿ. ಕೋವಿಡ್ ಸೆಂಟ್ರಿಗೆ ನಾವು ಅವ್ರನ್ನ ಅಲ್ಲಿ 10 ದಿನ ಕ್ವಾರಂಟೈನ್ ಮಾಡ್ತೀವಿ. ರಿಸಲ್ಟ್ ಇಲ್ಲೇ ಬರುತ್ತೆ, ಲೇಟ್ ನಾಳೆ ಬರುತ್ತೆ, 24 ಅವರ್ಸ್ ಒಳಗೆ ನಾಳೆ ಬೆಳಗ್ಗೆ ಅಷ್ಟು ಬರೋಣ. ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ವಿವೇಕ್, ಪವಿತ್ರ, ಸುಶೀಲಮ್ಮ ಹಾಗೂ ಮೊಬೈಲ್ ತಂಡದವರಿದ್ದರು. ಮದ್ದೂರು ಪಟ್ಟಣದ ಶಿವಪುರ ಸಮೃದ್ಧಿ ಲಾಡ್ಜ್ನಲ್ಲಿ ಜೂಜಾಟ ಆಡುತ್ತಿದ್ದವರ ಮೇಲೆ ಪೊಲೀಸರು ದಾಳಿ ನಡೆಸಿ 52,000 ರೂಗಳನ್ನು ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪಿಎಸ್ಐ ನವೀನ್ ಗೌಡ ನೇತೃತ್ವದ ತಂಡ ದಾಳಿ ಮಾಡಿ 6 ಮಂದಿಯನ್ನು ವಶಕ್ಕೆ ಪಡೆದು ನಂತರ ಠಾಣಾ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿ ಕಳಿಸಿದ್ದಾರೆ. ಮದ್ದೂರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ಲಾಸ್ಟಿಕ್ ಹಾಗೂ ರಬ್ಬರ್ ನಿಷೇಧ ಮಾಡಿದ್ದರೂ ಆಲೆಮನೆಗಳಲ್ಲಿ ಅವುಗಳನ್ನು ಬಳಸುತ್ತಿರುವುದರಿಂದ ಪರಿಸರಕ್ಕೆ ಹಾನಿಯಾಗುತ್ತಿದೆ ಎಂದು ಪಾಂಡವಪುರ ಹಾಗೂ ತಿಮ್ಮನಕೊಪ್ಪಲು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡ್ರಹಳ್ಳಿ ಹಾಗೂ ತಿಮ್ಮನಕೊಪ್ಪಲು ಗ್ರಾಮಗಳ ಮಧ್ಯೆ ದೊಡ್ಡ ಬ್ಯಾಡ್ರಹಳ್ಳಿ ಗ್ರಾಮದ ನಿವಾಸಿ ಗೋಪಾಲಗೌಡರ ಆಲೆಮನೆಯಲ್ಲಿ ಪ್ಲಾಸ್ಟಿಕ್ ಹಾಗೂ ರಬ್ಬರ್ ಬಳಸುತ್ತಿದ್ದು ಮನೆಗಳಿಗೆ ಹೊಗೆ ಆವರಿಸಿ ಉಸಿರಾಟಕ್ಕೆ ತೊಂದರೆಯಾಗ್ತಿದೆ ಎಂದು ಗ್ರಾಮದ ಯುವ ಮುಖಂಡ ಸಂತೋಷ್ ಆರೋಪಿಸಿದ್ದಾರೆ. ಕೇರಳದಿಂದ ರಬ್ಬರ್ ಹಾಗೂ ಪ್ಲಾಸ್ಟಿಕ್ ವಸ್ತುಗಳನ್ನು ಆಮದು ಮಾಡಿಕೊಂಡು ಬಳಕೆ ಮಾಡುತ್ತಿದ್ದಾರೆ. ಈ ಸಂಬಂಧ ಕ್ರಮಕ್ಕೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ದರೂ ಪ್ರಯೋಜನವಾಗಲಿಲ್ಲ ಎಂದವರು ದೂರಿದರು. ಒಂದು ವರ್ಷದಿಂದ 2 ಬಾರಿ ಆಗಲೇ ನೋಟಿಸ್ ಬಂದು ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡಿದ್ದೀನಿ. ಅಕ್ಲಾಜ್ಮೆಂಟ್ ಸುದ ನನ್ನ ಹತ್ರ ಇದೆ. ಅದೇನು ತೀರ್ಮಾನ ಮಾಡ್ತಾರೋ ಏನು ಅಂತ ಗೊತ್ತಿಲ್ಲ. ಮಾತೆತ್ತು ಅಂದ್ರೆ ಕೋಳಿ ಫಾರಮು, ಮತ್ತೊಂದು ನೀವು ಅವರು ನೋಟಿಸ್ ಕೊಟ್ಟವ್ರೆ ನೀವು ನೋಟಿಸ್ ಕೊಟ್ಟವ್ರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಪತ್ರಿಕೆಯವರಾಗ್ಬೋದು, ಅದು ಪೊಲ್ಯೂಷನ್ ಬೋರ್ಡ್ ಆಗ್ಬೋದು, ಮತ್ತೊಂದಾಗ್ಬೋದು. ಸರ್ಕಾರ ಪರವಾಗಿ ಬ್ಯಾನ್ ಮಾಡಿರೋ ರಬ್ಬರ್ನ ಒಟ್ಟುವಾಗ ಇವರು ಅದನ್ನ ಕಾನೂನು ಪ್ರಕಾರದಲ್ಲಿ ಏನು ಮಾಡಬೇಕು ಅದನ್ನ ಮಾಡಲಿಲ್ಲ ಅಂದಾಗ ಪಂಚಾಯತಿಲಿ ಬಿಟ್ಟು ನೆಲ್ಲಿ ಹೋಗೋಕ್ಕಾಯ್ತದೆ ಗ್ರಾಮಸ್ಥರು. ನಮಗೆ ಬರೀ ಜೀವನ ಮಾಡೋಕ್ಕೆ ನಾವೇನು ಇಲ್ಲ, ಪಂಚಾಯತಿಯಿಂದ ಯಾವುದೇ ಸಾಲ ಸೌಲಭ್ಯ ಅಲ್ಲಿ ಮತ್ತೊಂದಲ್ಲಿ ಕೇಳ್ತಾ ಇಲ್ಲ. ಒಳ್ಳೆ ಗಾಳಿ ಕುಡಿ ಅಂತ ಕೇಳ್ತಾ ಇರೋದು ನಾವು. ಪರಿಸರ ಮಾಲಿನ್ಯ ಇಲಾಖೆ ಹಾಗೂ ಇಒಗೆ ಪತ್ರ ಬರೆದು ಆಲೆಮನೆಗೆ ನೀಡಿರುವ ವಿದ್ಯುತ್ ಸಂಪರ್ಕ ಸ್ಥಗಿತಗೊಳಿಸಲಾಗುವುದು ಎಂದು ಪಿಡಿಒ ಬಸವರಾಜು ಹೇಳಿದರು. ಇಲ್ಲ ಸರ್, ಮಾಡಿಕ್ಕಿಲ್ಲ, ಹಂಗೆ ಹಿಂಗೆ ಮಾಡ್ಕೊಂಡು ಕೊನೆಗೆ ಪಕ್ಕದಲ್ಲಿ ಕೋಳಿ ಫಾರಂ ಸ್ಮೆಲ್ ಬರ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಏನು ಹೇಳೋದು, ಅವ್ರಿಗೂ ನೋಡಿಸ್ಕೋಣ, ಅದು ಅವ್ರ ಮೇಲೆ ಕ್ರಮ ತಗೋ ವ್ಯವಸ್ಥೆ ಮಾಡಮ್ಮ. ನೀವು ಕೂಡಲೇ ನಿಮ್ಮ ದೂರು ಬಂದಿರೋದ್ರಿಂದ ನೀವು ಕೂಡಲೇ ನಿಲ್ಲಿಸಿ, ಆಲೆಮನೆ ನಿಲ್ಲಿಸಿ. ನೀವು ಈಗ ಪ್ಲಾಸ್ಟಿಕ್ನ ನಿಷೇಧ ಮಾಡಿದ್ರಿಂದ ಯಾವುದೇ ಪ್ಲಾಸ್ಟಿಕ್ನ ಬಳಕೆ ಮಾಡಬೇಡಿ ಅಂತ ಹೇಳಿ ನಾವು ಮನವರಿಕೆ ಮಾಡಿ ಬಂದಿದ್ದೀವಿ. ಆದರೂ ಕೂಡ ಆಯಿತು ಸಹ ಮಾಡಲ್ಲ ಅಂತ ಒಪ್ಪಂದ್ರೆ ಮತ್ತೆ ಮಾಡೋದಾದ್ರೆ ಅದ್ಮೇಲೆ ನಾವು ಮೇಲೆ ಅಧಿಕಾರಿ ವರದಿ ಮಾಡಿ ನಂತರ ಕ್ರಮ ಕೈಗೊಳ್ಳಿ. ಇನ್ನಾದರೂ ಗ್ರಾಮ ಪಂಚಾಯಿತಿ ಹಾಗೂ ಪರಿಸರ ಇಲಾಖೆ ಕ್ರಮಕ್ಕೆ ಮುಂದಾಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಮದ್ದೂರು ಅಸಂಘಟಿತ ವಲಯಗಳ ಛಾಯಾವೃತ್ತಿ ಕಾರ್ಮಿಕರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಛಾಯಾಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರ್ ವಿಜಯ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯದೆಲ್ಲೆಡೆ ಸುಮಾರು 2 ಲಕ್ಷಕ್ಕೂ ಅಧಿಕ ಛಾಯಾಗ್ರಾಹಕರಿದ್ದು ಸರ್ಕಾರ ಅಸಂಘಟಿತ ಕಾರ್ಯಕ್ರಮ ವಲಯಕ್ಕೆ ಸೇರ್ಪಡೆಗೊಳಿಸಿದ್ದರೂ ಯಾವುದೇ ಸವಲತ್ತುಗಳನ್ನು ನೀಡದೆ ವಂಚಿಸಲಾಗಿದೆ. ಹಲವಾರು ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇನ್ನಾದರೂ ನಮಗೆ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಛಾಯಾ ಕಾರ್ಮಿಕರಿದ್ದು ಅವರನ್ನ ರಾಜ್ಯ ಸರ್ಕಾರ 2013ರಲ್ಲಿ ಅಸಂಘಟಿತ ಕಾರ್ಮಿಕರು ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಇವತ್ತಿನವರೆಗೂ ಅಂದಿನಿಂದ ನಮ್ಮ ಛಾಯಾಗ್ರಾಹಕರಿಗೆ ಯಾವುದೇ ಥರದ ಫೆಸಿಲಿಟಿಗಳು ಇಂದಿನವರೆಗೂ ಕೂಡ ನಮಗೆ ತಲುಪಿಲ್ಲ. ಹಾಗಾಗಿ ಇನ್ನಾದರೂ ರಾಜ್ಯದಲ್ಲಿರುವಂತಹ ಸುಮಾರು 2 ಲಕ್ಷಕ್ಕೂ ಅಧಿಕ ಛಾಯಾ ಕಾರ್ಮಿಕರನ್ನ ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ಸೇರಿಸಿಕೊಂಡಿರುವುದರಿಂದ ನಮಗೆ ಸರ್ಕಾರದಿಂದ ಯಾವ ಸವಲತ್ತುಗಳು ಬರಬೇಕು ಆ ಸವಲತ್ತುಗಳನ್ನ ಶೀಘ್ರವೇ ಎಲ್ಲ ರಾಜ್ಯದಂತ ಇರುವಂತಹ ಎಲ್ಲ ಛಾಯಾ ಕಾರ್ಮಿಕರಿಗೆ ಒದಗಿಸಿಕೊಡಬೇಕು ಅಂತ ಈ ಮೂಲಕ ನಮ್ಮ ಮದ್ದೂರು ಛಾಯಾಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಾಗೂ ಎಲ್ಲ ಛಾಯಾಗ್ರಾಹಕರ ಪರವಾಗಿ ರಾಜ್ಯ ಸರ್ಕಾರವನ್ನ ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ. ಸಂಘದ ಅಧ್ಯಕ್ಷ ದರ್ಶನ್ ಗೌಡ, ಪದಾಧಿಕಾರಿಗಳಾದ ಶ್ರೀಧರ್, ಮಹದೇವಪ್ಪ, ರಾಜು, ಗುರು ರಾಘವ್, ಉಮೇಶ್, ಶಶಿಗೌಡ, ರಾಜಶೇಖರ ಮೂರ್ತಿ, ನಟೇಶ್, ಜಾವಿದ್ ಉಲ್ಲಾ ಖಾನ್, ಜಗದೀಶ್, ನಾಗರಾಜು, ಶಂಕರ್ ಇತರರು ಇದ್ದರು. ಅಕ್ರಮವಾಗಿ ಕಟ್ಟಡ ನಿರ್ಮಿಸುತ್ತಿದ್ದ ವ್ಯಕ್ತಿಯ ಕುಟುಂಬ ಸದಸ್ಯರು ಜಮೀನಿನ ಮಾಲೀಕರ ಮೇಲೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ
ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪಾಂಡವಪುರದ ಬೀರಶೆಟ್ಟಹಳ್ಳಿಯ ಮಲ್ಲಿಕಾರ್ಜುನ ಮಾತನಾಡಿ, ಸರ್ವೆ ನಂಬರ್ 46/1 1.10 ಗುಂಟೆ ಹಾಗೂ 47/5 22 ಗುಂಟೆ ಜಮೀನನ್ನು ನಮ್ಮ ತಾತ ಮಾಳಿಗಯ್ಯ ಅವರಿಗೆ ಸರ್ಕಾರ ಕುಳುವಾಡಿ ವಿನಂತಿ ಪ್ರಕಾರ 1968-69 ಮಂಜೂರು ಮಾಡಿದೆ. ಸದರಿ ಜಮೀನಿನ ಫೌತಿ ಖಾತೆಯಾಗಿದ್ದು ಮೃತ ಮಾಳಿಗಯ್ಯ ಅವರ ಸೊಸೆಯಂದಿರಾದ ಲಕ್ಷ್ಮಮ್ಮ ಹಾಗೂ ಪುಟ್ಟಲಕ್ಷ್ಮಮ್ಮ ಅವರ ಹೆಸರಿನಲ್ಲಿದೆ. ಇಲ್ಲಿ ಮನೆ ನಿರ್ಮಾಣ ಮಾಡಲು ಬಂದವರನ್ನು ಪ್ರಶ್ನಿಸಲು ಹೋದ ನನಗೆ ಮತ್ತು ನನ್ನ ಚಿಕ್ಕಮ್ಮ ಅವರಿಗೆ ಕೆಂಚೇಗೌಡ, ರಮೇಶ, ನಾಗರಾಜು, ಸೋಮಶೇಖರ್, ನಂದೀಶ್, ಲೋಕೇಶ್ ಹಾಗೂ ಪುರಸಭೆ ಸದಸ್ಯ ಶಿವಣ್ಣ ಹಿರೇಮರಳಿ ಗ್ರಾಮದ ಕರುಣಾಕರ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೆಹಲಿ ಗಡಿಯಲ್ಲಿ ರೈತರು ಚಳಿ ಮಳೆ ಬಿಸಿಲನ್ನು ಲೆಕ್ಕಿಸದೆ ಮನೆ ಮಠ ಬಿಟ್ಟು 6 ತಿಂಗಳಿಂದ ಚಳುವಳಿ ನಡೆಸುತ್ತಿದ್ದರು. ಸರ್ಕಾರ ಬೇಡಿಕೆ ಈಡೇರಿಸದೆ ಮೌನ ವಹಿಸಿರುವುದು ಸರಿಯಲ್ಲ ಎಂದು ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ದೇಶಹಳ್ಳಿ ಆರ್ ಮೋಹನ್ ಕುಮಾರ್ ಕಿಡಿಕಾರಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ರೈತನ ಉಳಿವಿಗಾಗಿ ಮಾಡುತ್ತಿರುವ ಗಟ್ಟಿತನದ ದೀರ್ಘಕಾಲದ ಹೋರಾಟ ಪ್ರಪಂಚದ ಭೂಪಟದಲ್ಲಿ ಇತಿಹಾಸ ಸೃಷ್ಟಿಸಿದೆ. ರೈತ ಕುಲವನ್ನೇ ನಾಶ ಮಾಡುವ 3 ತಿದ್ದುಪಡಿಗಳನ್ನು ವಿರೋಧಿಸಿ ನಡೆಯುತ್ತಿರುವ ಹೋರಾಟವನ್ನು ಮಾತುಕತೆಯ ಮೂಲಕ ಬಗೆಹರಿಸಲು ಮೋದಿ ಸರ್ಕಾರ ಮುಂದಾಗಿಲ್ಲ. ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದರು. ದೇಶದ ರೈತರನ್ನ ನಾಶ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೃಷಿಯನ್ನು ಕಾರ್ಪೊರೇಟ್ ಕುಳಗಳ ಕೈಗೆ ಕೊಡುವಂಥ ಒಂದು ಹುನ್ನಾರದ ಹಿನ್ನೆಲೆಯಲ್ಲಿ 3 ಕೃಷಿ ಕಾಯ್ದೆಗಳಿಗೆ ತಿದ್ದುಪಡಿ ತರುವಂಥ ಒಂದು ಪ್ರಯತ್ನಕ್ಕೆ ಇವತ್ತು ದಿಟ್ಟವಾದಂಥ ಹೋರಾಟವನ್ನು ರೈತರು ಇವತ್ತು ಮಾಡ್ತಾ ಇದ್ದಾರೆ. ಮೇ 26 ಇಂದಿಗೆ ದೆಹಲಿಯ ಗಡಿಯಲ್ಲಿ ನಡೀತಾ ಇರುವಂಥ ಒಂದು ರೈತ ಹೋರಾಟ 6 ತಿಂಗಳು ಪೂರೈಸ್ತಾ ಇದೆ. ಈ ಒಂದು ದಿಕ್ಕಿನಲ್ಲಿ ಇಡೀ ದೇಶದಾದ್ಯಂತ ಕರಾಳ ದಿನವನ್ನು ಆಚರಣೆ ಮಾಡುವುದರ ಮೂಲಕ ದೆಹಲಿ ಗಡಿಯಲ್ಲಿ ಚಳವಳಿ ಮಾಡ್ತಾ ಇರುವಂಥ ರೈತರಿಗೆ ಒಂದು ನೈತಿಕವಾದಂಥ ಒಂದು ಬೆಂಬಲವನ್ನು ಸೂಚಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಮಂಡ್ಯ ಜಿಲ್ಲಾ ಕಿಸಾನ್ ಕಾಂಗ್ರೆಸ್, ರಾಜ್ಯ ಕಿಸಾನ್ ಕಾಂಗ್ರೆಸ್ನ ಸಹಯೋಗದಲ್ಲಿ ನಾವು ದೆಹಲಿಯಲ್ಲಿ ಕೂಡ ಹೋಗಿ ಚಳವಳಿಯನ್ನು ಮಾಡಿದ್ದೇವೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಾಂಕೇತಿಕವಾದಂಥ ಚಳವಳಿಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತೊಂದು ದಿವಸ ದೆಹಲಿಯ ರೈತರ ಚಳವಳಿಗೆ ಕಪ್ಪು ಪಟ್ಟಿಯನ್ನು ಧರಿಸುವುದರ ಮೂಲಕ ಈ ಒಂದು ಚಳವಳಿಗೆ ಬೆಂಬಲವನ್ನು ನಮ್ಮ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಪರವಾಗಿ ನಾವು ನೀಡ್ತಾ ಇದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಂಡ್ಯ ತಾಲೂಕಿನ ಇಂಡವಾಳು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ವತಿಯಿಂದ 50 ಕೊರೋನಾ ವಾರಿಯರ್ಗಳಿಗೆ ಮಾಸ್ಕ್, ಸ್ಯಾನಿಟೈಸರ್, ಗ್ಲೌಸ್ ಹಾಗೂ ಫೇಸ್ ಶೀಲ್ಡ್ಗಳನ್ನು ವಿತರಿಸಲಾಯಿತು. ರಕ್ಷಣಾ ಕಿಟ್ ವಿತರಿಸಿದ ಜೊತೆಗೆ ಗ್ರಾಮದ ಸ್ವಚ್ಛತಾ ಕಾರ್ಯಕ್ಕೆ ಅನುಕೂಲವಾಗಲೆಂದು ಖರೀದಿಸಿರುವ ಆಟೋ ಬಳಕೆಗೆ ಚಾಲನೆ ನೀಡಲಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತನುಜಾ, ಪಿಡಿಒ ದಯಾನಂದ್, ಸದಸ್ಯರಾದ ಮಮತಾ, ತನುಜಾ, ಸುಂದರ್, ತೇಜ ತ್ರಿಲೋಕ್, ಸತ್ಯ, ರೇಖಾ, ಸವಿತಾ, ಮರಿಸ್ವಾಮಯ್ಯ, ಸ್ವಾಮಿ, ರೈತ ಮುಖಂಡ ಈ ಬಸವರಾಜು ಮತ್ತಿತರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೋವಿಡ್-19 ಜನಸಾಮಾನ್ಯರ ಆದಾಯದ ಮೇಲೆ ಪರಿಣಾಮ ಬೀರಿದ್ದು ಈ ಸಂಬಂಧ ಜಿಲ್ಲಾ ವ್ಯಾಪ್ತಿಯ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಕಿರು ಹಣಕಾಸು ಸಂಸ್ಥೆಗಳು, ಸಹಕಾರ ಸಂಘಗಳು, ಚಿಟ್ಫಂಡ್,
ಲೇವಾದೇವಿ ಗಿರವಿದಾರರು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ, ಮುತ್ತೂಟ್ ಫೈನಾನ್ಸ್, ಮಣಿಪುರಂ ಗೋಲ್ಡ್ ಹಾಗೂ ಹಣಕಾಸು ವ್ಯವಹಾರ ನಡೆಸುವ ಇತರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ 15 ಜೂನ್ 2021 ಮಾನವೀಯತೆ ದೃಷ್ಟಿಯಿಂದ ಯಾವುದೇ ಬಲವಂತದ ಸಾಲ ವಸೂಲಾತಿ ಕಾರ್ಯಕ್ರಮವನ್ನು ಕೈಗೊಳ್ಳಬಾರದೆಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ 3.0 ಯೋಜನೆಯಡಿ 3 ತಿಂಗಳು ಉಚಿತವಾಗಿ ವಿವಿಧ ಕೌಶಲ ತರಬೇತಿ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಎಸ್ಎಸ್ಎಲ್ಸಿ ಉತ್ತೀರ್ಣರಾದವರಿಗೆ ಹೋಮ್ ಹೆಲ್ತ್ ಹೆಡ್ ಮತ್ತು ಜನರಲ್ ಡ್ಯೂಟಿ ಅಸಿಸ್ಟೆಂಟ್, ಜೆಡಿಎ, ಪಿಯುಸಿ ವಿಜ್ಞಾನ, ಸಾಫ್ಟ್ ನರ್ಸ್, ಒಟಿ ಟೆಕ್ನಿಷಿಯನ್, ಲ್ಯಾಬ್ ಟೆಕ್ನಿಷಿಯನ್, ಪ್ಯಾರಾಮೆಡಿಕಲ್ ಪಾಸ್ ಆದವರಿಗೆ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ ಬೇಸಿಕ್, ಜೆಡಿಎ ಅಡ್ವಾನ್ಸ್ಡ್ ಕ್ರಿಟಿಕಲ್ ಕೇರ್, ಜನರಲ್ ಡ್ಯೂಟಿ ಅಸಿಸ್ಟೆಂಟ್, ಜೆಡಿಎ ಲ್ಯಾಬೋಟಮಿಸ್ಟ್, ಮೆಡಿಕಲ್ ರೆಕಾರ್ಡ್ ಅಸಿಸ್ಟೆಂಟ್, ಮೆಡಿಕಲ್ ಎಕ್ವಿಪ್ಮೆಂಟ್ ಟೆಕ್ನಾಲಜಿ ಅಸಿಸ್ಟೆಂಟ್ ತರಬೇತಿಗಳನ್ನು ನೀಡಲಾಗುತ್ತದೆ. ಆಸಕ್ತರು ವಿಡಿಯೋನಲ್ಲಿ ಕಾಣುತ್ತಿರುವ ಲಿಂಕ್ ಮೂಲಕ ತಮ್ಮ ಸ್ವವಿವರಗಳನ್ನು ಮೇ 31 ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಶಲ್ಯಾಭಿವೃದ್ಧಿ ಅಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ 08232295010 ಮತ್ತು 8217636175 ಸಂಪರ್ಕಿಸಬಹುದು ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ರಾಜ್ಯ ಹಾಗೂ ರಾಷ್ಟ್ರದ ಪ್ರಮುಖ ಸುದ್ದಿಗಳು. ಕಾಡುಗಳ ವೀರಪ್ಪನ್ ಜೊತೆ ನಡೆದಿದ್ದ ಗುಂಡಿನ ಚಕಮಕಿ ವೇಳೆ ತಲೆಗೆ ಗುಂಡೇಟು ತಿಂದು ಆ ಗುಂಡುಗಳನ್ನು ತಲೆಯಲ್ಲೇ ಇಟ್ಟುಕೊಂಡು ಬದುಕಿದ್ದ ಸಬ್ಇನ್ಸ್ಪೆಕ್ಟರ್ ಸಿದ್ದರಾಜ ನಾಯಕ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. 1992 ಚಾಮರಾಜನಗರದ ಪಟ್ಟಣ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದಲ್ಲಿ ಪಿಎಸ್ಐ ಆಗಿ ಸಿದ್ದರಾಜ ನಾಯಕ್ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಆ ವೇಳೆ ಅವರು ಎಸ್ಪಿ ಹರಿಕೃಷ್ಣ ಹಾಗೂ ಎಸ್ಐ ಶಕೀಲ್ ಅಹಮದ್ ಅವರ ನೇತೃತ್ವದಲ್ಲಿ ವೀರಪ್ಪನ್ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಆಗಸ್ಟ್ 14 ಮೀನಿಯಂನಲ್ಲಿ ನಡೆದಿದ್ದ ಈ ಗುಂಡಿನ ಕಾಳಗದಲ್ಲಿ ಸಿದ್ದರಾಜ ಅವರು ಗುಂಡೇಟು ತಿಂದಿದ್ದರು. ಈ ಗುಂಡಿನ ಚಕಮಕಿಯಲ್ಲಿ ಅವರ ದೇಹಕ್ಕೆ 7 ಗುಂಡುಗಳು ಹೊಕ್ಕಿದ್ದವು. ನಂತರ ಶಸ್ತ್ರಚಿಕಿತ್ಸೆ ಮಾಡಿ 4 ಗುಂಡುಗಳನ್ನು ಹೊರತೆಗೆಯಲಾಗಿತ್ತು. ಆದರೆ 3 ಗುಂಡುಗಳು ಅವರ ತಲೆಗೆ ಹೊಕ್ಕಿದ್ದರಿಂದ ಅವುಗಳನ್ನು ತೆಗೆಯಲಾಗಲಿಲ್ಲ. 29 ವರ್ಷಗಳ ಕಾಲ ತಲೆಯಲ್ಲಿ ಗುಂಡುಗಳನ್ನು ಇಟ್ಟುಕೊಂಡೇ ಬದುಕಿದ್ದ ಸಿದ್ದರಾಜ ಕೊನೆಯುಸಿರೆಳೆದಿದ್ದಾರೆ. ಕಳೆದ ವರ್ಷ ಕೊರೋನಾ ಸಮಯದಲ್ಲಿ 75 ದಿನಗಳ ಕಾಲ ರಜಾ ತೆಗೆದುಕೊಳ್ಳದೆ ಕೊರೋನಾ ವಾರಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಅವರ ನಿವೃತ್ತಿಗೆ 5 ದಿನಗಳು ಬಾಕಿ ಇರುವಾಗ ಹೃದಯಾಘಾತದಿಂದಾಗಿ ಅವರು ಮೃತಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ನೂತನ ಸಾಮಾಜಿಕ ಜಾಲತಾಣ ನಿಯಮವು ಸಾರ್ವಜನಿಕರ ಖಾಸಗಿತನಕ್ಕೆ ಧಕ್ಕೆ ತರಲಿದೆ ಎಂದು ಆರೋಪಿಸಿ ವಾಟ್ಸ್ಆಪ್ ಕೇಂದ್ರ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದೆ. ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಪ್ರಕಟಿಸಿರುವ ಹೊಸ ನಿಯಮಗಳನ್ನು ಭಾರತದ ಸಂವಿಧಾನ ನೀಡಿರುವ ಖಾಸಗಿತನದ ಹಕ್ಕು ಉಲ್ಲಂಘನೆಯಾಗಿದೆ ಎಂದು ದೆಹಲಿ ಹೈಕೋರ್ಟ್ಗೆ ವಾಟ್ಸ್ಆಪ್ ನೀಡಿರುವ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬುಧವಾರದಿಂದ ಡಿಜಿಟಲ್ ನೀತಿ ಸಂಹಿತೆಯ ನಿಯಮಗಳು ಅನುಷ್ಠಾನವಾಗುತ್ತಿದ್ದು ಇದರಿಂದಾಗಿ ಫೇಸ್ಬುಕ್ನ ಭಾಗವಾಗಿರುವ ವಾಟ್ಸ್ಆಪ್ ಖಾಸಗಿತನದ ಸುರಕ್ಷತೆಯ ಅಂಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುವುದಾಗಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ವಾಟ್ಸ್ಆಪ್ ನಿರ್ದಿಷ್ಟ ವ್ಯಕ್ತಿಯ ವಿವರವನ್ನು ಪತ್ತೆ ಮಾಡುವುದು ಸಾಧ್ಯವಿಲ್ಲ ಎಂದು ಹೇಳಿದೆ. ಹಾಗೆಯೇ ವಾಟ್ಸ್ಆಪ್ ಸಂದೇಶಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವುದರಿಂದ ಸ್ವತಃ ವಾಟ್ಸ್ಆಪ್ ಕಂಪನಿಯಾಗಲಿ ಅಥವಾ ಇನ್ಯಾವುದೇ ವ್ಯಕ್ತಿಯಾಗಲಿ ಬೇರೆಯವರ ಸಂದೇಶವನ್ನು ಕದ್ದು ಓದಲು ಸಾಧ್ಯವೇ ಇಲ್ಲ ಎಂದು ಹೇಳಿದೆ. ಸರ್ಕಾರದ ಹೊಸ ಮಾಹಿತಿ ತಂತ್ರಜ್ಞಾನ ನಿಯಮಗಳ ಪ್ರಕಾರ ಕಂಟೆಂಟ್ಗಳು ಮತ್ತು ಸುಳ್ಳು ಸುದ್ದಿಗಳ ಮೂಲಗಳನ್ನು ಪತ್ತೆ ಮಾಡುವಾಗ ಸಾಮಾಜಿಕ ಮಾಧ್ಯಮ ಕಂಪನಿಗಳು ಮೊದಲಿಗೆ ಮಾಹಿತಿ ಸೃಜಿಸಿದವರನ್ನು ಗುರುತಿಸಿ ಅವರ ಮಾಹಿತಿಯನ್ನು ತನಿಖಾ ಸಂಸ್ಥೆಗಳೊಂದಿಗೆ ಹಂಚಿಕೊಳ್ಳಬೇಕಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ಕುಖ್ಯಾತ ಅಂತರರಾಜ್ಯ ಕಳ್ಳರ ಬಂಧನ. 300 ಗ್ರಾಂ ಚಿನ್ನಾಭರಣ ವಶ. ಕೆಆರ್ ಸಾಗರ ಕೊಲೆ ಪ್ರಕರಣದ ಆರೋಪಿಗಳ ಸೆರೆ. ಕೃಷಿ ಕಾಯ್ದೆ ವಿರುದ್ಧದ ಚಳುವಳಿಗೆ 6 ತಿಂಗಳು. ರೈತ ಹೋರಾಟ ಬೆಂಬಲಿಸಿ ಜಿಲ್ಲೆಯ ಕೆಲವೆಡೆ ಪ್ರತಿಭಟನೆ. ಹೆರಿಗೆಗೆ ದಾಖಲಾಗಿದ್ದ ಗರ್ಭಿಣಿಗೆ ಗರ್ಭಪಾತ. ಮಿಮ್ಸ್ ವೈದ್ಯರ ವಿರುದ್ಧ ಪ್ರತಿಭಟನೆ. ಸ್ಪಷ್ಟನೆ ನಂತರ ವಾಪಸಾದ ಸಂಬಂಧಿಕರು. ಜೂಜು ಅಡ್ಡೆ ಮೇಲೆ ದಾಳಿ. ಮದ್ದೂರು ಪೊಲೀಸರಿಂದ 52,000 ರು ವಶ. 6 ಮಂದಿ ವಿರುದ್ಧ ಪ್ರಕರಣ ದಾಖಲು.
ತಲೆಯಲ್ಲೇ ಮೂರು ಗುಂಡುಗಳಿದ್ದ ಪಿಎಸ್ಐ ನಿಧನ. ವೀರಪ್ಪನ್ ಗುಂಡೇಟು ತಿಂದಿದ್ದ ಸಿದ್ದರಾಜ ನಾಯಕ್. ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ವಾಟ್ಸಾಪ್. ವೀಕ್ಷಕರೇ, ಕೊರೋನಾ ಸೋಂಕಿಗೆ ಧೈರ್ಯ ಹಾಗೂ ಆತ್ಮವಿಶ್ವಾಸವೇ ಮದ್ದು. ಸೋಂಕಿತರ ಬಗ್ಗೆ ತಾತ್ಸಾರ ಬೇಡ, ಆತ್ಮಸ್ಥೈರ್ಯ ತುಂಬಿ ದೈಹಿಕ ಅಂತರ ಪಾಲಿಸೋಣ. ಜನರ ಜೀವಗಳನ್ನು ಉಳಿಸುವುದರ ಜೊತೆಗೆ ಸಾರ್ವಜನಿಕರ ಸಂಪತ್ತು ಲೂಟಿ ಆಗುವುದನ್ನು ತಪ್ಪಿಸೋಣ. ಕಲ್ಪನೆ ವಾಹಿನಿಯ ವಾರ್ತೆಗಳು ರಾತ್ರಿ 10:30 ಹಾಗೂ ಬೆಳಿಗ್ಗೆ 8:30 ಮರು ಪ್ರಸಾರವಾಗಲಿದೆ. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕಲ್ಪನೆ ವಾಹಿನಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.